Hey guys, welcome back to the another episode of City Skyline. ಓಕೆ ಗೈಸ್, ಲಾಸ್ಟ್ ಎಪಿಸೋಡಲ್ಲಿ ಸಿಟಿ ಸ್ಕೈಲೈನಲ್ಲಿ ಒಂದು ಬ್ರಿಡ್ಜನ್ನು ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ವಿ. ಬ್ರಿಡ್ಜನ್ನು ಮಾಡಿ ಆಯಿತು, ಅದರಲ್ಲಿ ಸುಮಾರಷ್ಟು ಸಮಸ್ಯೆಗಳಿತ್ತು, ಅದನ್ನೆಲ್ಲ ಸಾಲ್ವ್ ಮಾಡಿ ನಾವು ಇವಾಗ ಹೊಸದಾಗಿ ಬ್ರಿಡ್ಜ್ಗೆ ನಾವು ಆಲ್ರೆಡಿ ಎಲ್ಲ ಪ್ಲ್ಯಾನಿಂಗ್ಸ್ ಎಲ್ಲ ಮಾಡಿ ಮತ್ತು ಎಲ್ಲ ಕೆಲಸ ಫಿನಿಷ್ ಮಾಡಿ ಇವಾಗ ವರ್ಕಿಂಗ್ ಅಲ್ಲಿದೆ. ಎಸ್, ಅದಕ್ಕೆ ನೋಡ್ತಾ ಇದ್ದರೆ ನಮ್ಮ ಬ್ರಿಡ್ಜ್ ಹೇಗೆ ವರ್ಕಿಂಗ್ ಅಲ್ಲಿದೆ ಅಂತೇಳಿ. ಆದರೂ ಅಲ್ಲಲ್ಲಿ ಸಣ್ಣ ಪುಟ್ಟ ಕೆಲವೊಂದು ಟ್ರಾಫಿಕ್ಗಳು ಆಗ್ತಾ ಇದೆ ಈ ಬ್ರಿಡ್ಜಿಂದ. ಓಕೆ, ಈ ಬ್ರಿಡ್ಜಿನ ಸಮಸ್ಯೆಯನ್ನು ಸಾಲ್ವ್ ಮಾಡಲಿಕ್ಕೆ ಆಗಲ್ಲ. ಒಂದು ಮಟ್ಟಿಗೆ ಅದು ನಮಗೆ ಒಂದು ಮನಸ್ಸಿಗೆ ಏನು ಖುಷಿ ಕೊಡುವಂಥರ ಒಂದು ಬ್ರಿಡ್ಜನ್ನು ಮಾಡಿದ್ದೇವೆ. ಓಕೆ, ಸೂಪರ್ ವಿಷಯ, ತೊಂದರೆ ಇಲ್ಲ. ಇವಾಗ ನಾವು ಮುಂದುವರೆದ ಭಾಗವಾಗಿ ನಾವು ಹೋಗಬೇಕಾಗಿದೆ, ಯಾಕೆಂದರೆ ಸಿಟಿಯಲ್ಲಿ ಸುಮಾರಷ್ಟು ಸಮಸ್ಯೆಗಳಿದೆ, ಸುಮಾರಷ್ಟು ವಿಚಾರಗಳು ನಡೀತಾ ಉಂಟು. ಓಕೆ, ಅಲ್ಲಿಂದ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡ್ತಾ ಸಣ್ಣ ಪುಟ್ಟ ರೆಸಿಡೆನ್ಷಿಯಲ್ ಝೋನನ್ನು ಹಾಕ್ತಾ ಹೋಗ್ತಾ ಇದ್ದೇವೆ. ಇದು ನಮ್ಮ ಏನು ಈ ಸಾಗರ ಪ್ರಾಜೆಕ್ಟ್ ಅಂತ ಕರೀತಾರಲ್ಲ, ಆ ರೀತಿಯ ಒಂದು ಪ್ರಾಜೆಕ್ಟ್ ಇದು. ಅಂದರೆ ಇದು ಯಾವುದು, ನದಿಯ ಪಕ್ಕದಲ್ಲೇ ನಡೆಯುವಂಥ ಒಂದು ಪ್ರಾಜೆಕ್ಟ್. ನದಿಯ ಪಕ್ಕದಲ್ಲೇ ಉದ್ದಗೆ ಒಂದು ಪ್ರಾಜೆಕ್ಟ್ ನಡೆಯುತ್ತೆ. ಈ ಪ್ರಾಜೆಕ್ಟ್ ಬಂದು ನಾರ್ಮಲಾಗಿ ಸ್ಕೈಲೈನ್ಸ್ ಅಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳನ್ನ ಮಾಡಲಾಗುತ್ತೆ ಇಲ್ಲಿ. ಓಕೆ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ಲಕ್ಕೆ ಕೂಡ ಪ್ರೆಸ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಅವರಂತ ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ. ಅಂದರೆ ಈ ಬಿಲ್ಡಿಂಗ್ಸ್ಗಳನ್ನ ಸಮುದ್ರ ಅಥವಾ ಸಾಗರದ ದಡದಲ್ಲಿ ಮಾಡುವಂಥ ಒಂದು ಬಿಲ್ಡಿಂಗ್ಸ್. ಓಕೆ, ಅಲ್ಲಿಂದ ನಾವು ನೆಕ್ಸ್ಟ್ ನಮ್ಮ ಮೂವ್ ಆಗ್ತಾ ಇರುವಂಥದ್ದು ಈ ಸಿಟಿಗೆ ಒಂದು ಯಾವುದು ಹಾಸ್ಪಿಟಾಲಿಟಿ ಬೇಕಾಗುತ್ತೆ. ಓಕೆ, ಈ ಹಾಸ್ಪಿಟಲ್ ವಿಚಾರಕ್ಕೆ ಬಂದಾಗ ನಮಗೆ ಸಿಟಿಯಲ್ಲಿ ಸ್ವಲ್ಪ ಪಾಪ್ಯುಲೇಷನ್ ಮತ್ತು ನಿಮಗೆ ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಝೋನ್ನ ಸ್ವಲ್ಪ ಸಮಸ್ಯೆ ಇದೆ, ಅದನ್ನು ರಿಮೂವ್ ಮಾಡ್ತಾ ಇದ್ದೇವೆ ನಾವು ಸದ್ಯಕ್ಕೆ. ಆ ಜಾಗದಲ್ಲಿ ಒಂದು ಸಣ್ಣ ಪುಟ್ಟ ಕಮರ್ಷಿಯಲ್ ಝೋನ್ಗಳಿತ್ತು, ಅದನ್ನು ಕಂಪ್ಲೀಟಾಗಿ ಕಮರ್ಷಿಯಲ್ ಝೋನನ್ನು ತೆಗೆದು ಅಲ್ಲಿಗೆ ನಾವು ಸೀದಾ ಡೈರೆಕ್ಟಾಗಿ ನಮ್ಮ ಬಿಲ್ಡಿಂಗ್ಸನ್ನು ಹಾಕುವಂಥದ್ದು. ಎಸ್, ನೋಡ್ತಾ ಇದ್ದೀರಾ, ಸದ್ಯಕ್ಕೆ ಅಲ್ಲಿ ನಾವು ಹಾಸ್ಪಿಟಲನ್ನು ಹಾಕ್ತಾ ಇದ್ದಾಗ ಒಂದು ಒಳ್ಳೆ ರೀತಿಯ ಹಾಸ್ಪಿಟಲ್, ಮಲ್ಟಿ ಸ್ಪೆಷಾಲಿಟಿಯನ್ನು ಹೊಂದಿರುವಂಥ ಒಂದು ಹಾಸ್ಪಿಟಲ್. ಯಾಕಂತೇಳಿದರೆ ಈ ಸಿಟಿಯ ಎಂಟೈರ್ ಒಂದು ಹಾರ್ಟ್ ಅಂತ ಹೇಳ್ಬೋದು ಈ ಜಾಗ. ಈ ಜಾಗ ಒಂದು ರೀತಿ ನಿಮಗೆ ನಾರ್ಮಲಾಗಿ ಒಂದು ಟೈಮಲ್ಲಿ ನಾರ್ಮಲ್ ಆಗಿತ್ತು. ಅದಕ್ಕೋಸ್ಕರ ಇಲ್ಲೊಂದು ಬೆಸ್ಟ್ ಹಾಸ್ಪಿಟಲನ್ನು ಹಾಕಿದ್ದೇವೆ. ಈ ಹಾಸ್ಪಿಟಲ್ ನೋಡ್ತಾ ಇದ್ದೀರಾ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ. ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಸ್ಟ್ರಕ್ಚರ್ಸ್, ಏನು ಬಿಲ್ಡಿಂಗ್ಸ್ ಇದನ್ನು ಹೊಂದ್ಕೊಂಡಿದೆ. ಆ್ಯಂಡ್ ಜೊತೆಗೆ ನಿಮ್ಗೆ ನೋಡಿಕೊಂಡ್ರು ಕೂಡ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಕಾಣ್ತಾ ಇದೆ. ಹತ್ರ ಸೆವೆನ್ ಫ್ಲೋರ್ ಅಷ್ಟು ಹೈಟ್ ಇರುವಂಥ ಒಂದು ಬಿಲ್ಡಿಂಗ್ಸ್ ಅಂತ ಅಂದ್ಕೊಂಡಿದೆ ನಾನು. ಓಕೆ, ನೋ ಪ್ರಾಬ್ಲಮ್, ಚೆನ್ನಾಗಿದೆ. ಪಾರ್ಕಿಂಗ್ ಅದು ಇದು ಎಲ್ಲ ಚೆನ್ನಾಗಿದೆ. ಒಂದು ಆಲ್ಮೋಸ್ಟ್ ಒಂದು ಬ್ಲಾಕ್ ತೊಗೊಂಡಿದೆ ಅದರ ಸ್ಪೇಸ್. ಇವಾಗಾದರೂ ಇಲ್ಲಿಯ ಒಂದು ಏನು ಹೆಲ್ತ್ ರಿಕವರಿ ಚೆನ್ನಾಗಿ ಆಗ್ಬೋದು ಅಂತ ಅಂದ್ಕೊಂಡಿದ್ದಾನೆ. ಅಂದರೆ ತುಂಬ ಪ್ರಾಬ್ಲಮ್ಸ್ ಇದೆ, ಆದರೂ ಒಂದು ಲೆವೆಲ್ಗೆ ಓಕೆ. ಆದರೆ ಇದನ್ನೆಲ್ಲ ಹಾಕಿದ ಮೇಲೆ ಇನ್ನಷ್ಟು ಜಾಸ್ತಿ ಹೆಲ್ತ್ ಸಮಸ್ಯೆ ಬರುವಂಥದ್ದು ಕಮ್ಮಿ ಆಗ್ಬೋದು ಅಂತ ಅಂದ್ಕೊಂಡಿದ್ದಾನೆ. ಎಸ್, ಅಲ್ಲಿಂದ ನಮ್ಮ ರಿಟರ್ನ್ ನಾವು ಪ್ರಾಜೆಕ್ಟಿಗೆ ಹೋಗ್ತಿದ್ದೇವೆ, ಅದೇ ನಮ್ಮ ನದಿಯ ಪ್ರಾಜೆಕ್ಟ್. ಎಸ್, ಈ ನದಿಯ ಪ್ರಾಜೆಕ್ಟು ತುಂಬ ಉದ್ದಕ್ಕೆ ನಡೆಯುತ್ತೆ, ಆಯಿತಾ? ಇನ್ನು ಮುಂದೆ ತುಂಬ ಉದ್ದಕ್ಕೆ ನಡೆಯುತ್ತೆ. ನಾರ್ಮಲಾಗಿ ಇದು ಮಾಡರ್ನ್ ಸಿಟಿಗಳೆಲ್ಲ ನಾರ್ಮಲ್ ಕಾಮನ್ ವಿಷಯ. ಮಾಡರ್ನ್ ಸಿಟಿ ಮೀನ್ಸ್ ಇದು ನದಿಯ ಪಕ್ಕ ಅಥವಾ ಸಮುದ್ರ ಪಕ್ಕ ಈ ರೋಡುಗಳನ್ನ ಮಾಡಿ ಈ ಥರ ಒಂದು ಸಿಟಿಗಳನ್ನ ಮಾಡ್ತವೆ. ಓಕೆ, ಅದೇ ರೀತಿ ಈ ಸಿಟಿ ಕೂಡ ನಮ್ಮ ಸಮುದ್ರ ಪಕ್ಕ ಇಲ್ಲ ನದಿಯ ಪಕ್ಕ ಇರುವಂಥದ್ದು. ಬಟ್ ನಮ್ಮಲ್ಲಿ ಸಮುದ್ರ ಇಲ್ಲ, ಬದಲಾಗಿ ನಾವು ನದಿಯನ್ನು ಒಂದು ಚೂಸ್ ಮಾಡ್ಕೊಂಡಿದ್ದೇವೆ, ನದಿಯ ಪಕ್ಕ ಬಿಲ್ಡಿಂಗ್ಸ್ಗಳನ್ನ ಬೆಳೆಸುವಂಥದ್ದು. ಇದು ನಿಮಗೆ ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ಜಾಸ್ತಿ ಇದೆ, ರೀಸೆಂಟಾಗಿ ಮುಂಬೈ ಈ ಥರದ ಸಿಟಿಗಳಲ್ಲಿ ಜಾಸ್ತಿ ಇದೆ. ಓಕೆ, ಅಂದರೆ ಇದು ಸಮುದ್ರದ ಒಂದಿಷ್ಟು ಜಾಗವನ್ನು ಅಕ್ವೈರ್ ಮಾಡ್ಕೊಳ್ತಾರೆ ಸ್ವಲ್ಪ ಸ್ವಲ್ಪ ಆಗಿರ್ಬೋದು. ಹಾಗೆ ಇದನ್ನು ಒಂದು ಸಿಟಿಯನ್ನು ಬಿಲ್ಡ್ ಮಾಡುವಂಥದ್ದು. ಓಕೆ, ಸದ್ಯಕ್ಕೆ ನೋಡ್ತಾ ಇದ್ದೀರಾ, ಇಲ್ಲಿ ನಮಗೆ ಕೆಲವೊಂದು ರೋಡ್ಸ್ಗಳು ಬೇಕಾಗುತ್ತೆ. ನಾವು ಏನು ಇನ್ಫ್ರಾಸ್ಟ್ರಕ್ಚರ್ಸನ್ನು ನಾವು ಬಿಲ್ಡ್ ಮಾಡ್ತೇವೆ ಅವಾಗ ಅದಕ್ಕೆ ಬೇಕಾಗೋ ಥರನೇ ನಾವು ಮಾಡ್ಕೊಳ್ಬೇಕಾಗುತ್ತೆ. ಸದ್ಯಕ್ಕೆ ರೋಡ್ಸನ್ನು ಮಾಡ್ತಾ ಇದ್ದಾವೆ. ಈ ರೋಡ್ಸಿಂದ ಆಚೆಗೆ ನಮಗೆ ಹೊರಗಡೆ ಕಂಪ್ಲೀಟಾಗಿ ಸಿಟಿಯನ್ನು ನಾವು ಸಿಟಿ ಅಂತ ಹೇಳಿದರೆ ಬಿಲ್ಡಿಂಗ್ಸನ್ನು ನಾವು ಬಿಲ್ಡ್ ಮಾಡುವಂಥದ್ದು. ನೋಡಿ, ಇಲ್ಲೆಲ್ಲ ರೋಡ್ಗಳನ್ನ ಮಾಡಿ ಆ್ಯಕ್ಚುಲಿ ಮಾಡಬೇಕಾಗಿದೆ. ಬಟ್ ಇದು ಸ್ವಲ್ಪ ಮಟ್ಟಿಗೆ ಕಷ್ಟ ಅನಿಸುತ್ತೆ. ನಾವು ನದಿಯನ್ನು ಸ್ವಲ್ಪ ಜಾಸ್ತಿ ತೊಗೊಂಡಾಗ ಆಗುತ್ತೆ, ಅಂದರೆ ಜಾಸ್ತಿ ಅಕ್ವೈರ್ ಮಾಡ್ಕೊಂಡಾಗ ಆಗುತ್ತೆ. ಇದು ನದಿ ಹರಿಯುವಂಥ ಒಂದು ದಿಕ್ಕಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು. ನೋಡು, ಸ್ವಲ್ಪ ಸಮಸ್ಯೆ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ನಾವು ಬೆಳಿಬೇಕಂದರೆ ನಾವು ಸ್ವಲ್ಪ ಸ್ವಲ್ಪ ಏನಾದರೂ ಮಾಡಲೇಬೇಕಾಗುತ್ತೆ ನಮ್ಮ ಸಿಟಿಗೆ. ಎಸ್, ಸದ್ಯಕ್ಕೆ ನೋಡಿಕೊಂಡ್ರೆ ನೋಡಿ, ನದಿಗೆ ಸ್ವಲ್ಪ ಜಾಸ್ತಿ ಸ್ಪೇಸನ್ನು ಕೊಟ್ಟಿದ್ದೇವೆ, ಇದ್ದದಕ್ಕಿಂತ ಸ್ವಲ್ಪ ಜಾಸ್ತಿ ನದಿಯನ್ನು ದೊಡ್ಡದು ಮಾಡಿದ್ದೇವೆ ನಾವು. ನೋಡ್ತಾ ಇದ್ರೆ ಇಲ್ಲಿ ಸ್ವಲ್ಪ ಆಚೆ ತೆಗೆಯುವಂಥದ್ದು ಹೀಗೆಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡಿ, ಅಂದರೆ ನದಿಗೆ ಜಾಸ್ತಿ ಏನು ಫ್ಲೋ ಆಗಲಿಕ್ಕೆ, ವಾಟರ್ ಫ್ಲೋ ಆಗಲಿಕ್ಕೆ ನಾವು ಜಾಸ್ತಿ ಸ್ಪೇಸನ್ನು ಕೊಟ್ಟಿದ್ದೇವೆ. ಅದಕ್ಕೆ ಬೇಕಾಗಿರೋ ಥರ ಈಗ ಒಂದು ಲೆವೆಲಿಗೆ ಚೆನ್ನಾಗಿ ಫ್ಲೋ ಆಗ್ತದೆ, ಸಮಸ್ಯೆ ಇಲ್ಲ. ಎಸ್, ಸದ್ಯಕ್ಕೆ ನೋಡಿಕೊಂಡ್ರೆ ನಮಗೆ ಕೆಲವೊಂದು ಜಾಗದಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ, ಅಂದರೆ ಅಲ್ಲಿ ರೋಡುಗಳು ಇರೋದಿಲ್ಲ. ಅಂಥ ಜಾಗದಲ್ಲಿ ಇನ್ನಷ್ಟು ಸ್ವಲ್ಪ ರೋಡುಗಳನ್ನೆಲ್ಲ ಬಿಲ್ಡ್ ಮಾಡಿ, ನೋಡಿ ಈಗೆಲ್ಲ ಸ್ವಲ್ಪ ಬಿಲ್ಡ್ ಮಾಡಿ ನಂತರ ಅಲ್ಲಿ ನಮಗೆ ಈ ಏನು ಸಮುದ್ರದ ಬಳಿಯ ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡುವಂಥದ್ದು. ಇದು ಒಂದು ನೋಡೋದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಮತ್ತು ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳಿರುತ್ತೆ.
ಓಕೆ. ಸ್ಕೈಸ್ಕೇಪರ್ಸ್ ಏನೋ ಕರಿತೇವೆ ನೋಡಿ, ಫುಲ್ ಕಂಪ್ಲೀಟಾಗಿ ಇದು ತುಂಬ ದೊಡ್ಡ ಬಿಲ್ಡಿಂಗ್ ಅಸನ್ನು ಹೊಂದಿರುತ್ತೆ. ಇಲ್ಲಿ ನಮಗೆ ಒಂದು ರೀತಿ ಅದು ತುಂಬ ಕಾಸ್ಟ್ಲಿ ಏರಿಯಾ ಅಂತಲೂ ಹೇಳ್ಬೋದು. ಓಕೆ, ಅದಕ್ಕೋಸ್ಕರ ಇಲ್ಲಿ ಈ ರೀತಿಯ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳಿರುತ್ತೆ ಅಂಥ ಜಾಗದಲ್ಲಿ. ಈ ಜಾಗದಲ್ಲಿ ತುಂಬ ಲ್ಯಾಂಡಿಗೆ ಕಾಸ್ಟ್ಲಿ ಇರುತ್ತೆ, ಎಲ್ಲ ವಿಷಯಗಳು ಇಲ್ಲಿ ಕಾಸ್ಟ್ಲಿ ಇರುತ್ತೆ. ಯಾಕಂದರೆ ನಿಮಗೆ ನದಿಯ ಪಕ್ಕ ಇರೋದ್ರಿಂದ ಮತ್ತು ಗ್ರೀನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ಮತ್ತು ಇಲ್ಲಿ ಈ ಜಾಗ ತುಂಬ ಕಾಸ್ಟ್ಲಿ, ಏನು ಚೆನ್ನಾಗಿರುವಂಥ ಜಾಗ, ಒಂದು ಕಾಸ್ಟ್ಲಿ ಅಂದರೆ ಪ್ರೀಮಿಯಮ್ಸ್ ಈ ಥರ ಎಲ್ಲ ಏನು ಲಕ್ಸುರಿಯಾಗಿ ಜನ ವಾಸಿಸುವಂಥ ಜಾಗ ಆಗಿರೋದ್ರಿಂದ ಇದೊಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಓಕೆ, ಸದ್ಯಕ್ಕೆ ನೋಡ್ಕೊಂಡು ಇಲ್ಲಿ ಕೂಡ ಅಷ್ಟೇ ನೋಡಿ, ಇಲ್ಲಿ ಎಲ್ಲ ಆಲ್ರೆಡಿ ಮುಂಚೆನೇ ಬ್ರಿಡ್ಜ್ ಹೋಗಿದೆ, ಇವಾಗ ಸ್ವಲ್ಪ ಸ್ಪೇಸನ್ನು ನಾವು ತೆಗೆದು ಕೊಡಬೇಕಾಗುತ್ತೆ. ಅಂದರೆ ಈ ರೋಡ್ಗಷ್ಟೇ ಬಿಟ್ಟು ಉಳಿದೆಲ್ಲ ನಾವು ಈ ಜಾಗವನ್ನು ತೆಗೆದು ನದಿಗೆ ಕೊಡುವಂಥದ್ದು, ಯಾಕಂದರೆ ನದಿ ಫ್ಲೋ ಚೆನ್ನಾಗಿ ಆಗಬೇಕು ಅನ್ನೋದಕ್ಕೋಸ್ಕರ. ಯಾಕಂದರೆ ಇಲ್ಲಿ ಕೂಡ ಉಕ್ಕಿ ಹರಿದು ಹರಿದು ಮತ್ತು ನಿಮಗೆ ಏನು ಫ್ಲೋ ಆಗುವಂಥದ್ದು ಪ್ರಾಬ್ಲಮ್ ಆಗಿ ನಿಮಗೆ ಇಲ್ಲಿ ನೆರೆ ಬರುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಕೂಡ ಬರುತ್ತೆ ನೆರೆ, ನಮ್ಮ ಸಿಟಿ ಸ್ಕೈಲೈನಲ್ಲಿ ರಿಯಲ್ ಲೈಫಲ್ಲಿ ಇರೋ ಥರನೂ ಇಲ್ಲಿ ಕೂಡ ನೆರೆಗಳು ಬರುತ್ತೆ. ಅಂದರೆ ಅದು ನಿಮಗೆ ಏನು ಫ್ಲೋ ಆಗುತ್ತೆ ಅಂದರೆ ಅದರ ಮೇಲೆ ಡಿಪೆಂಡ್ಸ್. ಇಲ್ಲಾಂದರೆ ನಿಮಗೆ ಪಾಯಿಂಟಲ್ಲಿ ದೊಡ್ಡದಿದ್ದು ಎಂಡಿಂಗ್ ಅಂದರೆ ಏನು ಡೆಸ್ಟಿನೇಷನ್ ನದಿ ರೀಚ್ ಆಗುತ್ತೆ ನೋಡಿ, ಅಲ್ಲಿ ಸಣ್ಣದಿದ್ದರೆ ನಿಮಗೆ ಫ್ಲೋ ಆಗುವಂಥ ಸಾಧ್ಯತೆ ಓವರ್ಫ್ಲೋ ಆಗಿ ಹೋಗುತ್ತೆ. ಟ್ಯಾಂಕಲ್ಲಿ ಓವರ್ಫ್ಲೋ ಆದಾಗಿ ಇಲ್ಲಿ ಕೂಡ ಓವರ್ಫ್ಲೋ ಆಗಿ ಕಂಪ್ಲೀಟಾಗಿ ಹೋಗುತ್ತೆ. ಎಸ್, ನಂತರ ಅಲ್ಲಿಂದ ನಮ್ಮ ಸಿಟಿಯಲ್ಲಿ ಇನ್ನಷ್ಟು ರೆಸಿಡೆನ್ಷಿಯಲ್ ಝೋನ್ಗೆ ನಾವು ಹೋಗ್ತಾ ಇದ್ದಾವೆ. ಇದು ಕೂಡ ಅಷ್ಟೇ ಸೇಮ್ ಅದರದ ಪ್ರಾಜೆಕ್ಟ್ನ ವಿಷಯನ ನೋಡಿ, ಈ ರೀತಿ ದೊಡ್ಡ ದೊಡ್ಡ ಸ್ಕೈಸ್ಕೇಪರನ್ನು ಹಾಕ್ತವೆ ನೋಡ್ತಾ ಇದ್ದಾರೆ. ಈ ಸ್ಕೈಸ್ಕೇಪರ್ ಬಂದು ನಿಮಗೆ ನಾರ್ಮಲಾಗಿ ಹೈಟೆಕ್ ಬಿಲ್ಡಿಂಗ್ಸನ್ನು ಹೊಂದಿರುತ್ತೆ. ಅಂದರೆ ಏನು ಆಕಾಶ ಗಗನಚುಂಬಿ ಕಟ್ಟಡಗಳು ಅಂತ ಹೇಳಿ ಕರೀತಾರೆ ನೋಡಿ, ಟಾಪಲ್ಲಿ ಇರುತ್ತೆ ಅದು. ನೋಡಿಕೊಂಡ್ರೆ ನಿಮ್ಗೆ ದೂರದಿಂದನೂ ಅಷ್ಟೇ ತುಂಬ ದೊಡ್ಡದಾಗಿರುತ್ತೆ. ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ನಾವು ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಾವೆ. ಎಸ್, ಅದೇ ಪ್ರಾಜೆಕ್ಟಲ್ಲಿ ಇದ್ದೇವೆ, ಅದೇ ಪ್ರಾಜೆಕ್ಟಲ್ಲಿದ್ದೇವೆ, ಬಟ್ ಅಲ್ಲಿಂದ ನಾವು ನಮ್ಮ ಪ್ರಾಜೆಕ್ಟಿನ ವಿಷಯಕ್ಕೆ ಚೇಂಜ್ ಮಾಡ್ತೇವೆ ಸ್ವಲ್ಪ ಮಟ್ಟಿಗೆ. ಯಾಕೆ ಅಂತ ಹೇಳಿದರೆ ನಮಗೆ ಒಂದು ಸ್ವಲ್ಪ ಚೇಂಜ್ ಬೇಕಾಗುತ್ತೆ. ಒಂದೇ ಪ್ರಾಜೆಕ್ಟ್ನ ಮೇಲೆ ಫೋಕಸ್ ಮಾಡಿಕೊಂಡು ಸುಮಾರು ಹೊತ್ತು ಕೂತ್ಕೊಳ್ಳೋಕೆ ಆಗಲ್ಲ. ಓಕೆ, ಅದಕ್ಕೋಸ್ಕರ ನಾವು ಅಲ್ಲಿಂದ ಸೀದಾ ಮೂವ್ ಆಗ್ತಿದ್ದೇವೆ. ನಮ್ಮ ಹಳೆ ಸಿಟಿ ಅಂದರೆ ಹಳೆ ಸಿಟಿ ಅಂತೇಳಿದರೆ ನಾವು ನಮ್ಮ ಬ್ರಿಡ್ಜ್ ಮಾಡಿರುವ ನಂತರದಲ್ಲಿ ಏನಾಗಿತ್ತು. ಓಕೆ, ನೋಡ್ತಾ ಇದ್ದೆ ದೂರದಲ್ಲಿ ಬ್ರಿಡ್ಜ್ ಕಾಣ್ತಾ ಇದೆ. ಈ ಬ್ರಿಡ್ಜನ್ನು ನಾವು ಮಾಡಿರುವಂಥದ್ದು ಲಾಸ್ಟ್ ಎಪಿಸೋಡ. ಓಕೆ, ಈ ಬ್ರಿಡ್ಜ್ ಕಂಪ್ಲೀಟಾಗಿ ಕೆಲಸ ಫಿನಿಶ್ ಆಗಿರೋದು, ಎಷ್ಟು ಹೈಟ್ ಇದೆ ಅಂತ ಹೇಳಿ ನಿಮಗೆ ನಾರ್ಮಲ್ ಗ್ರೌಂಡ್ ಲೆವೆಲ್ ನೋಡಿಕೊಂಡ್ರೆ ಗೊತ್ತಾಗ್ತಾ ಇದೆ. ಅಂದರೆ ಇದು ಒಂದು ಸಿಟಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನಿಮಗೂ ಅರ್ಥ ಆಗ್ತಾ ಇದೆ. ಈ ಸಿಟಿಯಿಂದ ಒಂದು ಬಿಲ್ಡಿಂಗ್ಸಿನಿಂದ ಎಷ್ಟು ಹೈಟ್ ಇದೆ ಅನ್ನೋದು ಕೂಡ ನಿಮ್ಗೆ ಕಾಣ್ತಾ ಇದೆ. ನಾರ್ಮಲಾಗಿ ಈ ಥರದ ಬ್ರಿಡ್ಜ್ಗಳೆಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಾರ್ಮಲಾಗಿ ಇದ್ದೇ ಇರುತ್ತೆ. ಹಾಗೆ ನಮ್ಮ ಸಿಟಿಯಲ್ಲಿ ಕೂಡ ನಿಜವಾಗಿ ಇಲ್ಲಿ ಒಂದು ಮಟ್ಟಿಗೆ ನೀವು ನಿಮ್ಗೆ ಅಬ್ಸರ್ವ್ ಮಾಡಿರುವಂಥ ವಿಚಾರ ಬಂದು ಬಿಲ್ಡಿಂಗ್ಸ್ಗಳಿಲ್ಲ, ಈ ಕಡೆ ಎಲ್ಲ ಬ್ಲ್ಯಾಂಕ್ ಬ್ಲ್ಯಾಂಕ್ ಬ್ಲ್ಯಾಂಕ್. ಆದರೂ ಟ್ರಾಫಿಕ್ ಅಂತೂ ಏನೂ ಕಮ್ಮಿ ಇಲ್ಲ, ಎಲ್ಲ ಕಡೆ ಪಾರ್ಕ್ ಮಾಡಿದ್ದಾರೆ ವೆಹಿಕಲ್ಸನ್ನು. ಯಾಕಂದರೆ ಇಲ್ಲಿ ವೆಹಿಕಲ್ಸ್ ಪಾರ್ಕಿಂಗ್ ಸಮಸ್ಯೆ ಇದೆ ಅಂತ ಅರ್ಥ ಆಯಿತಾ. ಅದಕ್ಕೋಸ್ಕರ ಎಲ್ಲ ಕಡೆ ಪಾರ್ಕಿಂಗ್ ಮಾಡಿದ್ದಾರೆ, ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಯಾವುದೇ ಬಿಲ್ಡಿಂಗ್ಸ್ಗಳು ಇಲ್ಲ, ಇಲ್ಲದೇ ಇದ್ದರೂ ಪಾರ್ಕಿಂಗ್ಗೆ ಸಮಸ್ಯೆ ತುಂಬ ದೊಡ್ಡದಾಗಿದೆ. ಟ್ರಾಫಿಕ್ ಸಿಗ್ನಲೂ ಇದೆ, ಎಲ್ಲ ಇದೆ, ಬಟ್ ನಿಜವಾಗಿ ಇಲ್ಲಿ ಯಾವ ಬಿಲ್ಡಿಂಗ್ಸ್ ಇಲ್ಲ, ಬರೀ ಈ ಬ್ಲ್ಯಾಂಕ್ ಇದೆ. ಓಕೆ, ಟಾಪ್ ವ್ಯೂನ ನೋಡಿಕೊಂಡು ಈ ರೀತಿ ಕಾಣುತ್ತೆ, ನೀವು ಅದೇ ರೀತಿ ಗ್ರೌಂಡ್ ನೋಡಿಕೊಂಡು ಆ ರೀತಿ ಕಾಣ್ತಾ ಇತ್ತು. ಎಸ್, ಅಲ್ಲಿಂದ ನಮ್ಮ ನೆಕ್ಸ್ಟ್ ಬಂದು ನಮಗೆ ಕೆಲವೊಂದು ಅನ್ಲಾಕ್ ಮಾಡಲಿಕ್ಕಿದೆ. ನಮ್ಮ ಹತ್ರ ಇರುವ ಕಾಯಿನ್ಸನ್ನು ಯೂಸ್ ಮಾಡಿ ನಮಗೆ ಅನ್ಲಾಕ್ ಮಾಡಲೇಬೇಕು. ಯಾಕಂತೇಳಿದರೆ ನಮಗೆ ಕೆಲವೊಂದು ವಸ್ತುಗಳು ಹಾಗೇ ಬಿಟ್ಟುಬಿಟ್ರೆ ಅದು ನಮಗೆ ನೆಕ್ಸ್ಟ್ ಯಾವುದೋ ಒಂದು ಸ್ಟೆಪ್ಪನ್ನು ಮಿಸ್ ಮಾಡುವ ಥರ ಒಂದು ಚಾನ್ಸಸ್ ದೊಡ್ಡದಿರುತ್ತೆ. ಅದಕ್ಕೋಸ್ಕರ ಎಸ್, ಅದು ಒಂದು ಸ್ಟಾಪ್ ಮಾಡಿಯಾಯಿತು, ನಾವು ಅದ ವಿಷಯನ ಫಿನಿಷ್ ಮಾಡಿದಾಯಿತು. ಇವಾಗ ನೆಕ್ಸ್ಟ್ ಅಲ್ಲಿಂದ ಮೂವ್ ಆಗುವಂಥದ್ದು ಒಂದು ದೊಡ್ಡ ಅಂತ ಹೇಳೋದಕ್ಕಾಗಲ್ಲ, ಒಂದು ಮೀಡಿಯಂ ಆಗಿರೋ ಒಂದು ಏರ್ಪೋರ್ಟ್. ನಾವು ಮೀಡಿಯಂ ಆಗಿರೋ ಒಂದು ಏರ್ಪೋರ್ಟ್ ಕಡೆ ಫೋಕಸ್ ಮಾಡ್ತಾ ಇದ್ದೇವೆ. ಇಲ್ಲಿವರೆಗೆ ನಮಗೆ ಯಾವುದೇ ರೀತಿಯ ಏರ್ಪೋರ್ಟ್ಗಳು ಇರಲಿಲ್ಲ, ಅದಕ್ಕೋಸ್ಕರ ನಾವು ಒಂದು ಮೀಡಿಯಂ ಆಗಿರೋ ಒಂದು ಏರ್ಪೋರ್ಟನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಎಸ್, ಈ ಏರ್ಪೋರ್ಟಿಗೆ ಒಂದು ಸಣ್ಣ ಪುಟ್ಟ ಜಾಗಗಳೆಲ್ಲ ಬೇಕಾಗುತ್ತೆ, ಅದನ್ನೆಲ್ಲ ಸ್ವಲ್ಪ ಎಕ್ವೈರ್ ಮಾಡ್ಕೊಳ್ಬೇಕು. ಈ ಜಾಗ ನನಗೆ ಯಾಕೋ ಒಂದು ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು. ಯಾಕಂದರೆ ಸಿಟಿಯಿಂದ ತುಂಬಾ ದೂರ ಇದೆ ನೋಡಿ, ಸಿಟಿಯಿಂದ ಒಂದು ಮಟ್ಟಿಗೆ ಸುಮಾರು ದೂರ ಇದೆ. ನಿಮಗೆ ಈ ಜಾಗ ಒಂದು ಏರ್ಪೋರ್ಟಿಗೆ ಒಂದು ಸುಟೇಬಲ್ ಆಗಿರುವಂಥ ಪ್ಲೇಸ್. ಯಾಕೆಂತೇಳಿದರೆ ಆಚೆ ಕಡೆ ಸಣ್ಣ ಸಣ್ಣ ದ್ವೀಪಗಳಿದೆ, ಈ ದ್ವೀಪಗಳಲ್ಲಿ ಯಾವುದೇ ಬಿಲ್ಡಿಂಗ್ಸ್ಗಳನ್ನ ಮಾಡೋಕ್ಕೂ ಆಗಲ್ಲ. ಆದ್ದರಿಂದ ಇದು ಏರ್ಪೋರ್ಟಿಗೆ ತುಂಬ ಬೆಸ್ಟ್ ಪ್ಲೇಸ್. ಇಲ್ಲಿ ಯಾವುದೇ ಏರು ಏನು ನಿಮಗೆ ಫ್ಲೈಟ್ ಹಾರುವಾಗ ಯಾವುದೇ ರೀತಿಯ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಆ್ಯಂಡ್ ಜೊತೆಗೆ ನಿಮಗೆ ಫ್ಲೈಟ್ ಹಾರುವ ಸುತ್ತ ಮುಂದೆ ಮತ್ತು ಹಿಂದೆ ಎರಡೂ ಕಡೆಯೂ ಒಂದಿಷ್ಟು ಡಿಸ್ಟೆನ್ಸ್ಗಳು ಖಾಲಿ ಇರಬೇಕು ಅಂತ ಉಂಟು. ಯಾಕೆಂತೇಳಿದರೆ ಅದು ತುಂಬ ದೂರದಲ್ಲಿ ಫ್ಲೈಟ್ ಲ್ಯಾಂಡ್ ಆಗುವಂಥದ್ದನ್ನು ಡೌನ್ ಮಾಡ್ತಾ ಬರ್ತಾ ಇರುತ್ತೆ. ಅದಕ್ಕೆಲ್ಲೂ ಬಿಲ್ಡಿಂಗ್ಸ್ಗಳು ಯಾವುದೂ ಅಡ್ಡ ಬರಬಾರ್ದು. ಅದಕ್ಕೋಸ್ಕರ ಎಸ್, ಇವಾಗ ನಾವು ಹಾಕಿರೋ ಏರ್ಪೋರ್ಟ್ ಕೂಡ ಅಷ್ಟೇ, ಅದರ ಹಿಂದೆ ಮುಂದೆ ಒಂದಷ್ಟು ಜಾಗ ನಮಗೆ ಯಾವುದೇ ಕಾರಣಕ್ಕೂ ಬಿಲ್ಡಿಂಗ್ಸ್ಗಳನ್ನ ಮಾಡೋದಕ್ಕಾಗಲ್ಲ, ರೋಡನ್ನು ಮಾಡೋಕ್ಕಾಗಲ್ಲ. ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ನಮಗೆ ಈ ಜಾಗ ಚೆನ್ನಾಗಿದೆ. ಅಂದರೆ ಎಲ್ಲ ವಿಷಯಗಳು ನೋಡಿಕೊಂಡು ಈ ಜಾಗ ಪರ್ಫೆಕ್ಟ್ ಅಂತ ಅನಿಸಿತ್ತು, ವೇಸ್ಟ್ ಆಗಲ್ಲ. ಅದಕ್ಕೋಸ್ಕರ ಈ ಜಾಗದನ್ನು ಏರ್ಪೋರ್ಟ್ ಹಾಕಿದ್ದೇನೆ, ಸಿಟಿಯಿಂದ ಇಷ್ಟು ದೂರ ಇದೆ. ಓಕೆ, ಇವಾಗ ನೆಕ್ಸ್ಟ್ ಬಂದು ಈ ಏರ್ಪೋರ್ಟ್ ಹತ್ತಿರ ಬರಬೇಕು ಅಂತಾದರೆ ಸಿಟಿಯಲ್ಲಿ ತುಂಬ ರೋಡುಗಳಿದೆ, ಆದರೆ ಕೆಲವೊಂದು ರೋಡುಗಳು ಮಾತ್ರ ಮೇನ್ ರೋಡುಗಳಿರುತ್ತೆ.
ಇನ್ನಷ್ಟು ಕೆಲವು ರೋಡುಗಳು ನಾರ್ಮಲ್ ರೋಡುಗಳಾಗಿರುತ್ತೆ. ಬಟ್ ಈ ನಾರ್ಮಲ್ ರೋಡುಗಳಲ್ಲಿ ಏರ್ಪೋರ್ಟ್ಗೆ ಬರೋವರೆಗೆ ಸ್ವಲ್ಪ ಸಮಸ್ಯೆ ಆಗಬಹುದು, ಟ್ರಾಫಿಕ್ಕು ಅದು ಇದು, ನಮ್ಮ ಸಿಟಿಯಲ್ಲಿರುವಂಥ ಒಂದು ದರಿದ್ರ ಅಂತ ಹೇಳಿದರೆ ಅದೇ ಟ್ರಾಫಿಕ್ಕು. ಅದನ್ನು ಸಾಲ್ವ್ ಮಾಡಲಿಕ್ಕೆ ನಮಗೆ ಸ್ವಲ್ಪ ಮಟ್ಟಿಗಲ್ಲ, ಯಾವುದೋ ಕಾರಣಕ್ಕೂ ಆಗಲ್ಲ. ಅದು ಎಲ್ಲ ರಿಯಲ್ ಲೈಫಲ್ಲೂ ಕೂಡ ಅಷ್ಟೇ, ಟ್ರಾಫಿಕ್ ಸಮಸ್ಯೆ ಕಾಮನ್. ಬಟ್ ಅದನ್ನು ನಮಗೆ ಇಲ್ಲೂ ಕೂಡ ಅಷ್ಟೇ ಸಾಲ್ವ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಅದಕ್ಕೊಂದು ಇದಿಲ್ಲ, ಹೇಗೆ ಸಾಲ್ವ್ ಮಾಡೋದಂತ ಒಂದು ಐಡಿಯಾ ಇಲ್ಲ. ಅದಕ್ಕೋಸ್ಕರ ಸದ್ಯಕ್ಕೆ ನೋಡಿಕೊಂಡ್ರೆ ನಾವಿಲ್ಲಿ ಯಾವುದು ಟ್ರೈನ್ ಬರುತ್ತಾನೆ, ನಾನು ಒಂದು ಅಪ್ಗ್ರೇಡ್ ಮಾಡ್ತಾ ಇದ್ದೇನೆ, ಟ್ರೈನ್ ಬರುತ್ತೆ ಅಂತ ಹೇಳಿದೆ ನಿಮಗೆ. ಸದ್ಯಕ್ಕೆ ಇದು ಏರ್ಪೋರ್ಟ್ ನಾರ್ಮಲ್, ಕಾರ್ಗೋ ಅಲ್ಲ, ನಾರ್ಮಲ್. ಇವಾಗ ಕಾರ್ಗೋ ಹಾಕಬೇಕು, ಈ ಕಾರ್ಗೋ ಹಾಕಬೇಕು ಅಂದರೆ ಅದಕ್ಕೊಂದು ಸ್ವಲ್ಪ ಅಪ್ಗ್ರೇಡ್ ಮಾಡಲೇಬೇಕು, ಇಲ್ಲಾಂದರೆ ಆಗಲ್ಲ. ಸದ್ಯಕ್ಕೆ ನೋಡಿಕೊಂಡ್ರೆ ಇದು ನಾರ್ಮಲ್ ಏರ್ಪೋರ್ಟು, ಸದ್ಯದಲ್ಲಿ ನಾನು ಅಪ್ಗ್ರೇಡ್ ಕೂಡ ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು ಸಪ್ರೇಟ್ ಆಗಿರೋ ಲೈನ್ಸ್ ಬೇಕು, ಸಪ್ರೇಟ್ ಆಗಿರೋ ಒಂದು ಏನು ಟ್ರೈನ್ ಟ್ರ್ಯಾಕ್ಗಳು ಬೇಕಾಗುತ್ತೆ. ಸದ್ಯಕ್ಕೆ ನೋಡಿಕೊಂಡ್ರೆ ಇಲ್ಲಿ ಸ್ವಲ್ಪ ರೋಡನ್ನು ಅಪ್ಗ್ರೇಡ್ ಮಾಡ್ತದ್ವೆ. ಈ ರೋಡ್ ಅಪ್ಗ್ರೇಡ್ ಬಂದು ನಾರ್ಮಲಾಗಿ ಏರ್ಪೋರ್ಟಿಗೆ ಎಂಟ್ರಿ ಆಗುವಂಥ ಜಾಗದಲ್ಲಿ ತುಂಬ ದೊಡ್ಡದಾಗಿ ಬೇಕಾಗುತ್ತೆ ರೋಡು, ಏರ್ಪೋರ್ಟ್ ಎಂಟ್ರಿ ಆಗೋ ಜಾಗ. ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ಏರ್ಪೋರ್ಟ್ ಎಂಟ್ರಿ ಆಗೋ ಜಾಗ ಒಂದು ಮಟ್ಟಿಗೆ ತುಂಬ ಸಣ್ಣಾಗಿದೆ, ನೋಡ್ತಾ ಇದ್ರೆ ತುಂಬ ಸಣ್ಣಾಗಿದೆ. ಸದ್ಯಕ್ಕೆ ಸಿಕ್ಸ್ ಲೈನ್ಸ್ ರೋಡನ್ನು ಒಂದು ಅಪ್ಗ್ರೇಡ್ ಮಾಡ್ತಾ ಇರುವಂಥದ್ದು. ಈ ಸಿಕ್ಸ್ ಲೈನ್ಸ್ ರೋಡ್ಸ್ ಬಂದು ನಾರ್ಮಲಾಗಿ ನಿಮಗೆ ಏರ್ಪೋರ್ಟ್ಗೆ ಎಂಟ್ರಿ ಆಗೋ ಜಾಗದಲ್ಲಿ ಬೇಕೇ ಬೇಕಾಗುತ್ತೆ, ಯಾಕೆಂದರೆ ಇದು ಒಂದು ಮಟ್ಟಿಗೆ ಸಿಟಿ ಅಲ್ಲ, ಬಟ್ ಸಿಟಿ ಥರ ಅಷ್ಟೇ. ಓಕೆ, ಜೊತೆಗೆ ಇಲ್ಲಿ ಟ್ರಾಫಿಕ್ಕನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಪಾರ್ಕಿಂಗನ್ನು ಏರಿಯಾನ ಮಾಡ್ಕೊಳ್ಳಬೇಕು. ಸದ್ಯಕ್ಕೆ ನಾನು ಪಾರ್ಕಿಂಗನ್ನು ತುಂಬಾ ಹಾಕಿದ್ದೇನೆ, ಯಾಕಂದರೆ ಏರ್ಪೋರ್ಟ್ ಹತ್ರ ಸುತ್ತಮುತ್ತ ಸುಮಾರು ಪಾರ್ಕಿಂಗ್ಗಳು ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಜಾಗದಿಂದ ಸಿಟಿಗೆ ತುಂಬಾ ದೂರ ಇದೆ. ಓಕೆ, ಆದರೆ ಅಲ್ಲಿಗೆ ಹೋಗಲಿಕ್ಕೆ ಒಂದು ಬೆಸ್ಟ್ ರೋಡ್ ಬೇಕಾಗುತ್ತೆ. ಈ ಬೆಸ್ಟ್ ರೋಡನ್ನು ನಾನು ಇವಾಗ ರೆಡಿ ಮಾಡ್ತಾ ಇದ್ದೇನೆ. ಜೊತೆಗೆ ಇಲ್ಲೇ ಒಂದು ಸಣ್ಣ ಪುಟ್ಟ ವಿ ಐ ಪಿ ಏರಿಯಾಗಳನ್ನ ಮಾಡ್ಕೊಳ್ಬೇಕು. ವಿ ಐ ಪಿ ಏರಿಯಾ ಅಂತ ಹೇಳಿದರೆ ಇಲ್ಲಿ ಒಂದು ರೆಸಿಡೆನ್ಷಿಯಲ್ ಏರಿಯಾ, ಅಂದರೆ ಇಲ್ಲಿಯ ವರ್ಕರ್ಸ್ಗಳಿರ್ಬೋದು ಮತ್ತು ಇಲ್ಲಿ ಅಫಿಷಿಯಲ್ಸ್ ವರ್ಕರ್ಸ್ಗಳಿರ್ಬೋದು, ಅವರಿಗೆಲ್ಲ ಒಂದು ನಾರ್ಮಲಾಗಿ ವಿ ಐ ಪಿ ಏರಿಯಾ ನಾರ್ಮಲಾಗಿ ಬೇಕೇ ಬೇಕಾಗುತ್ತೆ. ಸದ್ಯಕ್ಕೆ ಇಲ್ಲಿ ಹೋಟೆಲ್ಸ್ಗಳು ಮತ್ತು ರೆಸ್ಟೋರೆಂಟ್ಸ್ಗಳು ಮತ್ತು ಸಣ್ಣ ಪುಟ್ಟ ಏನು ಕಾಸ್ಟ್ಲಿ ವಿಲ್ಲಾಗಳು ಇದನ್ನೆಲ್ಲ ಮಾಡ್ತಾ ಇದ್ದೆ ನಾನು, ನೋಡ್ತಾ ಇದ್ದೆ ಸದ್ಯಕ್ಕೆ ಇಲ್ಲಿ ಹೇಗೆ ಬೂಮ್ ಆಗ್ತಾ ಇದೆ ಅಂತೇಳಿ ಈ ಏರಿಯಾ. ಓಕೆ, ಸದ್ಯಕ್ಕೆ ಇಷ್ಟು ಏರಿಯಾ ಒಂದೇ ಸಮನೆ ಬೂಮ್ ಆಗ್ತಾ ಇದೆ, ಆಯ್ತಲ್ಲ. ಇವಾಗ ಇದು ಬೂಮಾಗಿ ಸದ್ಯದಲ್ಲಿ ನಮ್ಮ ಸಿಟಿ ಇಲ್ಲಿ ಕೂಡ ಒಂದು ಸ್ಮಾಲ್ ವಿಲೇಜ್ ಅಥವಾ ಸ್ಮಾಲ್ ಸಿಟಿ ಅಂತ ಬೆಳೆಯುತ್ತೆ. ಓಕೆ, ಇಲ್ಲಿ ಕೂಡ ಒಂದು ಏನು ಮಲ್ಟಿ ಲೆವೆಲ್ಸ್ ನಿಮಗೆ ಕನ್ಸ್ಟ್ರಕ್ಷನ್ಸ್ಗಳು ಏರಿಯಾಗಳಿರ್ಬೋದು, ಮತ್ತು ಮಲ್ಟಿ ಲೆವೆಲ್ ಆಗಿರುವಂಥ ಹಾಸ್ಪಿಟಲ್ಸ್ಗಳಿರ್ಬೋದು, ಹಾಸ್ಪಿಟಲ್ ಕೂಡ ಬೇಕಾಗುತ್ತೆ, ಫೈರ್ ಸರ್ವಿಸ್ಗಳಿರ್ಬೋದು, ಮತ್ತು ನಿಮಗೆ ಕಾರ್ ಪಾರ್ಕಿಂಗ್ಸ್, ಮತ್ತು ನಿಮಗೆ ಯಾವುದೇ ರೀತಿ ಯಾವುದು ಹೋಟೆಲ್ಸ್ಗಳಿರ್ಬೋದು, ಈ ಥರ ತುಂಬ ಬಿಸ್ನೆಸ್ ಸೆಂಟರ್ಸ್ಗಳು ಇಲ್ಲಿ ಇನ್ನೂ ನಡೆಯುತ್ತೆ. ಯಾಕಂತ ಹೇಳಿದರೆ ಇಲ್ಲಿ ತುಂಬ ಜನ ವಿಸಿಟ್ ಮಾಡ್ತಾರೆ, ಏರ್ಪೋರ್ಟಿಂದ ತುಂಬ ಜನ ಹೊರಗಡೆ ಸಿಟಿಗೆ ಎಂಟ್ರಿ ಆಗ್ತಾರೆ. ಓಕೆ, ಸದ್ಯಕ್ಕೆ ನೋಡ್ಕೊಂಡು ನಾವು ಟ್ರೈನ್ ಬರ್ತನ್ನು ಮಾಡಿದ್ದೇನೆ. ಎಸ್, ಇವಾಗ ನಮ್ಮ ಇದು ಕಾರ್ಗೋ. ಓಕೆಲ್ಲ, ಇವಾಗ ಕಾರ್ಗೋಗೆ ನಾವು ಟ್ರೈನ್ ಟ್ರ್ಯಾಕನ್ನು ಇಲ್ಲಿವರೆಗೆ ಕೊಟ್ಟಿಲ್ಲ ನೋಡಿ. ಇಲ್ಲಿ ನಿಜವಾಗಿ ಟ್ರೈನ್ ಟ್ರ್ಯಾಕ್ ಇಲ್ಲ, ಟ್ರೈನ್ ಇಲ್ಲಿವರೆಗೆ ನಮ್ಮ ಸಿಟಿವರೆಗೆ ಬರುತ್ತೆ, ನಂತರ ಇಲ್ಲಿವರೆಗೆ ಯಾವುದೇ ಟ್ರೈನ್ಗಳಿಲ್ಲ. ಆದರೆ ಕಾರ್ಗೋ ಅಂತ ಹೇಳಿದಾಗ ನಿಮಗೆ ಸಿಟಿಯಿಂದ ಪ್ರೊಡಕ್ಷನ್ಸ್ ಏನಿರುತ್ತೆ, ಸಿಟಿಯಲ್ಲಿ ಏನು ಪ್ರೊಡಕ್ಷನ್ಸ್ಗಳಾಗುತ್ತೆ ಅದನ್ನು ನಾವು ಹೊರಗಡೆ ಸಪ್ಲೈ ಕೊಡಬೇಕು. ನಮ್ಮ ಹತ್ರ ಯಾವುದೇ ಶಿಪ್ ಯಾರ್ಡ್ಸ್ಗಳು ಅಂಥದ್ದು ಯಾವುದೂ ಇಲ್ಲ. ಬಟ್ ನಾವು ಇವಾಗ ಒಂದು ಮಾಡ್ಕೊಳ್ಳೇಬೇಕು. ಅದು ನಮಗೆ ಇವಾಗ ಇರುವಂಥ ಆಪ್ಷನ್ ಬಂದು ಒಂದು ಆಲ್ರೆಡಿ ಟ್ರೈನಲ್ಲಿ ಹೊರಗಡೆ ಹೋಗ್ತಾ ಇದೆ ಪ್ರೆಸೆಂಟ್, ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಅಷ್ಟು ಹೊರಗಡೆ ಹೋಗ್ತಾ ಇದೆ. ಅದರ ಜೊತೆ ನಾವು ಈ ಪ್ಲೇನ್ಗೂ ಒಂದು ಕೊಟ್ಟರೆ ಚೆನ್ನಾಗಿರುತ್ತೆ ಅಂಥೇಳಿ ನಾವಿಲ್ಲಿ ಒಂದು ರೋಡನ್ನು ಹಾಕ್ತಾ ಇದ್ದೇವೆ. ಎಸ್, ಓಕೆ, ಇವಾಗೆಲ್ಲ ರೋಡ್ ಹಾಕೋದ ಅಥವಾ ಒಂದು ಟ್ರೈನ್ ಸ್ಟೇಷನ್ ಹಾಕೋದಾನ ಅಂತ ನಾನು ಥಿಂಕ್ ಮಾಡ್ತಾ ಇದ್ದೇನೆ. ಯಾಕಂತೇಳಿ ಈ ಜಾಗ ನಿಮಗೆ ವೇಸ್ಟ್ ಆಗಬಾರ್ದು, ನೆಕ್ಸ್ಟು ಕೂಡ ಟ್ರೈನ್ ಸ್ಟೇಷನ್ಗೆ ಬೇಕಾಗುತ್ತಾ ಇಲ್ವೋ ಅಂತ ನೋಡಿಕೊಂಡ್ರೆ ಸದ್ಯಕ್ಕೆ ನನಗೆ ಆ ಪ್ಲ್ಯಾನನ್ನು ಡ್ರಾಪ್ ಮಾಡಿ ಅಲ್ಲೇ ಇಟ್ಟಿದ್ದೇನೆ. ಸೀದಾ ನಾನು ಟ್ರೈನ್ ಟ್ರ್ಯಾಕನ್ನು ಹಾಕ್ತಾನೆ. ಈ ಟ್ರೈನ್ ಟ್ರ್ಯಾಕಿಂದ ನಿಮಗೆ ಸೀದಾ ನಮಗೆ ಹೊಸ ಯಾವುದೇ ಪ್ರೊಡಕ್ಟ್ಗಳೆಲ್ಲ ಆದರೆ ಅದನ್ನು ಸೀದಾ ನಾವು ಪ್ಲೇನಲ್ಲಿ ಕಳಿಸ್ಬೋದು. ಅಂದರೆ ಯಾವುದು ಪ್ಲೇನಲ್ಲಿ ಕಳಿಸಬೇಕು ಅದನ್ನು ಪ್ಲೇನಲ್ಲಿ ಕಳಿಸ್ಬೋದು. ಓಕೆ, ಸದ್ಯಕ್ಕೆ ನೋಡಿಕೊಂಡು ಇಲ್ಲಿ ಪ್ಲೇನ್ಸ್ ಇದು ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾ ಇದ್ದಾವೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಇದು ಕೂಡ ಕೆಲಸ ಮುಗಿಯುತ್ತೆ. ಅಂದರೆ ಸೀದಾ ನಮ್ಮ ಟರ್ಮಿನಲ್ಗೆ ನಮ್ಮ ಟ್ರೈನ್ ಕನೆಕ್ಟ್ ಆಗುತ್ತೆ. ಜಸ್ಟ್ ನೋಡೋ ಏನಾಗುತ್ತೆ, ಏನು ಕಥೆಗಳು ಅಂತೇಳಿ. ಓಕೆ,
ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ಇಲ್ಲಿ ಟ್ರೈನ್ ಟ್ಯಾಕನ್ನು ಹಾಕಿ ಆಯಿತು. ಇವಾಗ ಟರ್ಮಿನಲ್ಗೆ ಕ್ಲೀನಾಗಿ ಕನೆಕ್ಟ್ ಕೂಡ ಆಗಿದೆ. ಇನ್ನೇನು ಇದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದು ಯಾವಾಗಂತ ನಾನು ಹೇಳ್ತೇನೆ. ಸದ್ಯಕ್ಕೆ ಇವಾಗ ಕೆಲಸ ಮಾಡ್ತಾ ಇಲ್ಲ, ಇದು ಏರ್ಪೋರ್ಟ್ ಬಂದು ಇವಾಗ ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಏನು ಅದರದ್ದೇ ಸಣ್ಣಪುಟ್ಟ ಕೆಲಸಗಳುಂಟು, ಅದು ಮುಗಿಬೇಕು, ಕಂಪ್ಲೀಟಾಗಿ ಮುಗಿಬೇಕು. ಜೊತೆಗೆ ಇವಾಗಷ್ಟೇ ಸಿಟಿಗೆ ಕೆಲವೊಂದು ಜನ ಎಂಟ್ರಿ ಆಗ್ತಾಯಿದ್ದಾರೆ, ಅಂದರೆ ಈ ಸ್ಮಾಲ್ ವಿಲೇಜ್ಗೆ ಎಂಟ್ರಿ ಆಗ್ತಾಯಿದ್ದಾರೆ. ಅವ್ರು ನೋಡ್ತಾ ಇದ್ದಾರೆ ಸಣ್ಣಪುಟ್ಟ ವೆಹಿಕಲ್ಸ್ಗಳೆಲ್ಲ ಹೋಗ್ತಾ ಉಂಟು, ಜೊತೆಗೆ ಇಲ್ಲಿ ಫೈರ್ ಕೂಡ ಹೋಗ್ತಾ ಉಂಟು, ಪೊಲೀಸ್ ಕೂಡ ಹೋಗ್ತಾ ಉಂಟು. ಇನ್ನಷ್ಟು ಸ್ವಲ್ಪ ನಾವು ರೆಸಿಡೆನ್ಷಿಯಲ್ ಏರಿಯಾನ ಹಾಕಬೇಕು, ಅಂದರೆ ರೆಸಿಡೆನ್ಷಿಯಲ್ ಏರಿಯಾ ಅಂತ ಹೇಳಿದರೆ ಮುಂಚೆನೇ ಹೇಳಿರೋ ಹಾಗೆ ಇದೊಂದು VIP ರೆಸಿಡೆನ್ಷಿಯಲ್ ಏರಿಯಾ. ಓಕೆ, ಸದ್ಯಕ್ಕೆ ನೋಡ್ತಾನೆ ಇಲ್ಲಿ ಕೂಡ ಸ್ವಲ್ಪ ರೆಸಿಡೆನ್ಷಿಯಲ್ ಏರಿಯಾನ ಹಾಕ್ತಾ ಇದ್ದಾವೆ, ಯಾಕಂದರೆ ಇಲ್ಲಿ ಸ್ಪೇಸ್ ತುಂಬಾ ಇದೆ, ತುಂಬಾ ಇರೋ ಸ್ಪೇಸನ್ನು ನಾವು ಫುಲ್ ಮಾಡಬೇಕಾಗುತ್ತೆ. ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ಇಲ್ಲಿ ಎಷ್ಟು ಆಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಕೆಪಾಸಿಟಿಯಲ್ಲೇ ನಾವು ಒಂದು ರೆಸಿಡೆನ್ಷಿಯಲ್ ಏರಿಯಾನ ಹಾಕುವಂಥದ್ದು. ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಹಾಕೋದಕ್ಕೆ ಆಗಲ್ಲ, ಒಂದು ಮಟ್ಟಿಗೆ ಸಣ್ಣಪುಟ್ಟ ಏನು ಬಿಲ್ಡಿಂಗ್ಸೆಲ್ಲ ಹಾಕ್ಬೋದು. ಬಟ್ ಅದು ನಿಮಗೆ ನೋಡ್ಕೊಂಡು ಸರ್ VIP ಹೌಸ್ಗಳ ಥರ ಕಾಣುತ್ತೆ. ಜೊತೆಗೆ ಇಲ್ಲಿ ಸ್ವಲ್ಪ ಗ್ರೀನನ್ನು ನಾವು ಇಂಪ್ರೂವ್ ಮಾಡಬೇಕಾಗುತ್ತೆ, ಯಾಕಂದರೆ ಇಲ್ಲಿ ಯಾವುದೇ ಇಲ್ಲ, ಡೆಸರ್ಟ್ ಥರ ಕಾಣ್ತಾ ಇದೆ ನಿಮಗೆ, ಬರಡು ಭೂಮಿ ಥರ ಏನಿದೆ, ಇಲ್ಲಿ ಯಾವುದೇ ರೀತಿಯ ಗ್ರೀನ್ಗಳು ಇರಲಿಲ್ಲ. ಓಕೆ, ಜೊತೆಗೆ ನಮಗೆ ರೋಡನ್ನು ಅಪ್ಗ್ರೇಡ್ ಮಾಡಬೇಕು. ನೋಡಿ, ಆಲ್ರೆಡಿ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ, ಯಾಕೆಂದರೆ ಹೇಳಿದರೆ ನಾವು ಈ ಎಷ್ಟು ಮನೆಗಳನ್ನ ಮಾಡ್ತಾ ಇರ್ತವೆ ಅಷ್ಟು ಟ್ರಾಫಿಕ್ ಆಗ್ತಾ ಇರುತ್ತೆ. ಓಕೆ, ಜೊತೆಗೆ ಈ ರೋಡನ್ನು ಕೂಡ ಅಪ್ಗ್ರೇಡ್ ಮಾಡ್ತಾಯಿದ್ದಾವೆ. ನೋಡಿ, ಈ ರೋಡುಗಳು ಒಂದು ಮಟ್ಟಿಗೆ ಚೆನ್ನಾಗಿದೆ, ಮತ್ತು ಇನ್ನಷ್ಟು ಇದರದ್ದು ಅಗಲ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಟ್ರಾಫಿಕ್ ಫ್ಲೋ ಆಗೋದಕ್ಕೆ. ಓಕೆ, ಸದ್ಯಕ್ಕೆ ನೋಡಿಕೊಂಡೆ ಅದೇ ರೀತಿಯ ಒಂದು ಪ್ರೊಜೆಕ್ಟಾಗಿ ನಾವು ಅಪ್ಗ್ರೇಡ್ ಮಾಡ್ತಾಯಿದ್ದಾವೆ. ಇದು ಸೀದಾ ನೇರ ಸಿಟಿಗೆ ಕನೆಕ್ಟ್ ಆಗುತ್ತೆ. ಎಸ್, ಓಕೆ, ಇದು ಎಲ್ಲಿ ಕನೆಕ್ಟ್ ಆಗುತ್ತೆ ಗೊತ್ತಿಲ್ಲ, ಆಯಿತಾ, ತೊಗೊಂಡು ಹೋಗುವಂಥದ್ದು ಸೀದಾ ಸರ್ಕಲೇ ಕನೆಕ್ಟ್ ಆಗುತ್ತೆ ಅನಿಸುತ್ತೆ, ಮೇ ಬಿ ನನ್ನ ಪ್ರಕಾರ ಸರ್ಕಲೇ ಕನೆಕ್ಟ್ ಆಗುತ್ತೆ. ಎಸ್, ತುಂಬ ದೊಡ್ಡದಿದೆಲ್ಲ, ಕರೆಕ್ಟ್ ಆಯ್ತಲ್ಲ. ಎಸ್, ಹೀಗೆ ಕನೆಕ್ಟ್ ಆಗಿ ಮೇಯ್ನ್ ಸರ್ಕಲಿಗೆ ಕನೆಕ್ಟ್ ಆಗುತ್ತೆ. ಮೇಯ್ನ್ ಸರ್ಕಲ್ ಬೇಕಾ ಅಥವಾ ಇಲ್ಲಿಗೆ ಕನೆಕ್ಟ್ ಮಾಡೋದೋ ಯಾವುದಂತ ಗೊತ್ತಾಗ್ತಾ ಇಲ್ಲ. ನೋಡು, ಇಲ್ಲಿಗೆ ಕನೆಕ್ಟ್ ಮಾಡ್ಬೋದು ಅನಿಸುತ್ತೆ. ನೋಡಿ, ಈ ರೋಡನ್ನು ಮೇಯ್ನ್ ರೋಡನ್ನು ಮಾಡ್ಬೋದು, ಯಾಕಂದರೆ ಇಲ್ಲಿ ಸದ್ಯಕ್ಕೆ ಯಾವುದೇ ಬಿಲ್ಡಿಂಗ್ಸ್ಗಳು ಹಾಕದೇ ಇರೋದರಿಂದ ಸೀದಾ ಇಲ್ಲೇ ಕನೆಕ್ಟ್ ಆಗುತ್ತೆ. ಎಸ್, ಇಲ್ಲಿಂದ ಓಕೆ ಅಂತಿದ್ದು ಅದರದ್ದು ಕೆಲಸ ಫಿನಿಷ್ ಆಗೋಯಿತು. ನೆಕ್ಸ್ಟ್ ಪ್ಲ್ಯಾನ್ಸ್ ಬಂದು ಇಲ್ಲಿ ಸಣ್ಣ ಪುಟ್ಟ ಮನೆಗಳು, ರೆಸಿಡೆನ್ಷಿಯಲ್ ಏರಿಯಾಗಳನ್ನ ಹಾಕ್ತಾ ಇರುವಂಥದ್ದು, ಜೊತೆಗೆ ಇಲ್ಲಿ ಗ್ರೀನನ್ನು ಮಾಡುವಂಥದ್ದು. ಓಕೆ, ಸದ್ಯಕ್ಕೆ ನೋಡ್ತಾ ಇದ್ರೆ ಇಲ್ಲಿ ಸಣ್ಣ ಪುಟ್ಟ ಮನೆಗಳೆಲ್ಲ ಹಾಕಿ ಆಯಿತು, ಅದೇನು ಏನು ಬಿಲ್ಡ್ ಆಗ್ತಾಯಿದೆ, ಅದರ ಜೊತೆ ಸ್ವಲ್ಪ ಗ್ರೀನ್ ಏರಿಯಾ, ಈ ಗ್ರೀನ್ ಏರಿಯಾನ ಹಾಕುವಂಥದ್ದು. ಈ ಗ್ರೀನ್ ತುಂಬ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ಗ್ರೀನ್ಗಳು ಇರಲಿಲ್ಲ ಅದಕ್ಕೋಸ್ಕರ. ಎಸ್, ಓಕೆ, ಇಲ್ಲೆಲ್ಲ ಗ್ರೀನ್ ಸ್ವಲ್ಪ ಬಾಕಿ ಇದೆ, ಅದನ್ನೆಲ್ಲ ಫಿನಿಷ್ ಮಾಡ್ತಾಯಿದ್ದಾವೆ. ಯಾವುದು ಮನೆಗಳದ್ದು ಸ್ವಲ್ಪ ಕೆಲಸ ಬಾಕಿ ಉಂಟು, ಅದರಷ್ಟಕ್ಕೆ ಫಿನಿಷ್ ಆಗ್ತಾ ಇರುತ್ತೆ. ಅದು ಫಿನಿಷ್ ಆದಮೇಲೆ ನಿಮಗೆ ಚೆನ್ನಾಗಿ ಕಾಣುತ್ತೆ. ಸದ್ಯಕ್ಕೆ ನೋಡ್ತಾ ಇದ್ರೆ ಇಲ್ಲೆಲ್ಲ ಗ್ರೀನ್ ಎಲ್ಲ ಉಂಟು, ನೋಡ ಎಷ್ಟು ಫಿನಿಷ್ ಆಗುತ್ತೆ ಏನು ಕತೆ ಅಂತೇಳಿ. ಓಕೆ, ಸಿಗೋಣ ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ. ನಮ್ಮ ಸಿಟಿ ನೆಕ್ಸ್ಟ್ ಪ್ಲ್ಯಾನಿಂಗ್ಸ್ ಏನು ಅಂತೇಳಿ, ಇವಾಗ ಇದು ನಮ್ಮ ಇಲ್ಲಿಯವರೆಗೆ ಒಂದು ಸಣ್ಣ ಏರ್ಪೋರ್ಟ್ವರೆಗೆ ಬಂದಿದ್ದಾವೆ, ಇನ್ನೂ ಹಾರ್ಬರ್ ಅದು ಇದನ್ನೇನು ಮಾಡಿಲ್ಲ. ನೋಡ, ಸಿಗೋಣ ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ ಏನಾಗುತ್ತಂತೇಳಿ. ಟೇಕ್ ಕೇರ್, ಬಾಯ್.